ನೋಡಿ, ಇಲ್ಲಿ ಕಾಣ್ತಾ ಇರುವಂಥದ್ದು ಕೊಕ್ಕೋ ಹಣ್ಣು. ಇದನ್ನು ಒಡೆದು ಇದರೊಳಗಿರುವಂಥ ಬೀಜ ಉಂಟಲ್ಲ, ಇದನ್ನೇ ನೋಡಿ ಚಾಕ್ಲೇಟಿಗೆ ಬಳಸೋದು. ಬೇರೆ ಯಾವುದೇ ಬೀಜಗಳಲ್ಲಿ ಇರೋದ್ರಿಂದ ಜಾಸ್ತಿ ಪೋಷಕಾಂಶ ಇರುವುದು ಇದರಲ್ಲಿ. ಸೂಪರ್ ಫುಡ್ ಅಂತ ಇದನ್ನು ಕರೀತಾರೆ. ಇವತ್ತು ನಾವು ಪುಣಚದ ನವೀನ್ ಶಾಸ್ತ್ರಿ ಅವರ ತೋಟದಲ್ಲಿದ್ದೇವೆ. ಸಾಧಾರಣ ಒಂದು 50 ವರ್ಷದಿಂದ ಇವರು ಕೊಕ್ಕೋ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಕೊಕ್ಕೋ ದ ಮಹತ್ವವನ್ನು ತಿಳಿಯಲಿಕ್ಕೆ ನೀವು ಇವತ್ತು ಇಲ್ಲಿಗೆ ಬಂದಿದ್ದೀರಿ. ಬೇಸಿಗೆ ರಜೆಯಲ್ಲಿ ಹೆಚ್ಚಿನ ಎಲ್ಲ ಶಾಲೆಗಳಲ್ಲಿ ಕೂಡ ಸಮ್ಮರ್ ಕ್ಯಾಂಪ್ ಅಂತೇಳಿ ಮಾಡ್ತಾರೆ. ಹಾಗೆ ಈ ಕ್ಯಾಂಪಿನ ಭಾಗವಾಗಿ ಮಕ್ಕಳಿಗೆಲ್ಲ ಒಂದು ಕೃಷಿಯ ನೋಟ ಅಂತ ಹೇಳಿಕೊಂಡು ಈ ಕೊಕ್ಕೋ ಕೃಷಿಯ ಬಗ್ಗೆ, ಜೇನು ಕೃಷಿಯ ಬಗ್ಗೆ ಎಲ್ಲ ಕಲೀಲಿಕ್ಕೆ ಅಂತೇಳಿ ಇವರ ತೋಟಕ್ಕೆ ಈಗ ಬರ್ತಾ ಇದ್ದಾರೆ. ಮಕ್ಕಳಿಗೆ ಕೊಕ್ಕೋ ಕೃಷಿ ಮತ್ತು ಜೇನು ಕೃಷಿಯ ಬಗ್ಗೆ ಹೇಳುವುದರ ಒಟ್ಟಿಗೆ ತಂಪು ತಂಪಾದ ಕೊಕ್ಕೋ ಮಿಲ್ಕ್ ಶೇಕ್ ಅಥವಾ ಚಾಕ್ಲೇಟ್ ಮಿಲ್ಕ್ ಶೇಕ್ ಕೂಡ ಮಾಡಿಕೊಡ್ಲಿಕ್ಕುಂಟು. ಮಕ್ಕಳಿಗೆ ಬರೀ ಪಠ್ಯಪುಸ್ತಕ ಮಾತ್ರ ಅಲ್ಲದೆ ಈ ರೀತಿಯಾಗಿ ಪ್ರಾಕ್ಟಿಕಲ್ ಆಗಿ ಏನಾದರೂ ಇರುವಂಥ ವಿಷಯ ಕೊಟ್ಟರೆ ಅವರು ಜಾಸ್ತಿ ಆಸಕ್ತಿಯಿಂದ ಕಲಿತಾರೆ. ಇದು ಮೊಟ್ಟೆಗಳು. ಹಾಗೆ ಈ ಕೃಷಿಯ ವಿಷಯಕ್ಕೆ ಬಂದರೆ ಅದರಲ್ಲಿ ಇನ್ನೂ ಕೂಡ ತುಂಬ ಇಂಪಾರ್ಟೆನ್ಸ್ ಉಂಟು. ಯಾಕೆಂತ ಹೇಳಿದರೆ ಇದು ಕಲಿಬೇಕಾದಂತೂ ತುಂಬ ಅವಶ್ಯಕವಾಗಿದೆ. ಕೊಕ್ಕೋ ಹಣ್ಣನ್ನು ಡೈರೆಕ್ಟಾಗಿ ಗಿಡದಿಂದ ಕೊಯ್ದ ಕೂಡಲೇ ಸೀದಾ ಕೊಕ್ಕೋ ಮಿಲ್ಕ್ ಶೇಕ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಚಾಕ್ಲೇಟಿನ ಫ್ಲೇವರ್ ಬರಬೇಕು ಅಂತೇಳಿ ಆದರೆ ಅದಕ್ಕೆ ಹಲವಾರು ಪ್ರೊಸೀಜರ್ಸ್ ಉಂಟು. ಅದನ್ನೇ ಇವತ್ತೀಗ ಈ ಮಕ್ಕಳಿಗೆ ಹೇಳಿಕೊಡ್ತಾ ಇರುವಂತೆ. ಕೊಕ್ಕೋ ಹಣ್ಣನ್ನು ಕೊಯ್ದ ಕೂಡಲೇ ಮೊದಲ ಕೆಲಸ ಅಂತ ಹೇಳಿದರೆ ಅದನ್ನು ಒಡೆದು ಬೀಜವನ್ನು ಬೇರ್ಪಡಿಸೋದು. ಒಡೆದು ಆದ ಕೊಕ್ಕೋವನ್ನ ನಾವು ಇನ್ನು ಪ್ರೊಸೆಸ್ ಮಾಡಬೇಕು, ಸಂಸ್ಕರಣೆ ಮಾಡಬೇಕು. ಚಾಕ್ಲೇಟ್ ಮಾಡಬೇಕು ಅಂತಾದ್ರೆ ಅದು ಒಣಗಿ ನಮಗೆ ಚಾಕ್ಲೇಟ್ ನ ರುಚಿ ಅದರಲ್ಲಿ ಬರಬೇಕು. ಅದು ಬರಬೇಕು ಅಂತಾದ್ರೆ ತುಂಬಾ ಒಂದು 14 ದಿವಸದ ಕೆಲಸ ಉಂಟು. ಅಲ್ಲಿ ಪ್ರಥಮವಾಗಿ ನೋಡಿ, ಹಸಿ ಕೊಕ್ಕೋ ಉಂಟಲ್ಲ, ಇದನ್ನ ಇಂಥ ಒಂದು ಮರದ ಬಾಕ್ಸ್ ಅಥವಾ ಗೋಣಿ ಚೀಲ ಪ್ಲಾಸ್ಟಿಕ್ ಟ್ರೇಸ್ ಆಗ್ತದೆ, ಇದರಲ್ಲಿ ಹಾಕಿ ಕೊಕ್ಕೋ ಬೀಜಗಳನ್ನು ಹುಳಿ ಭರಿಸಬೇಕು. ಅದರ ಮೇಲೆ ಸ್ವಲ್ಪ ಭಾರ ಅಥವಾ ಈ ತರ ಗೋಣಿ ಮುಚ್ಚಿ 2 ದಿವಸ ಇದೇ ತರ ಬಿಡಬೇಕು. ಅಷ್ಟಾಗ ಅದರಲ್ಲಿದ್ದ ನೀರು ಹರಿದು ಹೋಗ್ತದೆ. 48 ಗಂಟೆ ಆದಮೇಲೆ, ಅಂದ್ರೆ 2 ದಿವಸ ಆದಮೇಲೆ ಪ್ರತಿದಿನ ಅದನ್ನ ಒಮ್ಮೆ ಪಲ್ಟಿ ಮಾಡಬೇಕು. ಅದರಲ್ಲಿ ಬಿಸಿ ಆಗ್ತದೆ ಅದು. ಈಗ 2 ದಿನ ಆಗುವಾಗ ಅದರ ಒಳಗಿಂದ ಶಾಖ ಉತ್ಪನ್ನ ಆಗ್ತದೆ, ಅದರ ಒಳಗೆ ಕಲರ್ ಚೇಂಜ್ ಆಗ್ಲಿಕ್ಕೆ ಶುರು ಆಗ್ತದೆ. ಈಗ ನೇರಳೆ ಬಣ್ಣ ಉಂಟು, ಅದು ಹೋಗಿ ಚಾಕ್ಲೇಟ್ ಬಣ್ಣಕ್ಕೆ ತಿರುಗ್ಲಿಕ್ಕೆ ಶುರು ಆಗ್ತದೆ. ಕಟ್ ಮಾಡಿ ಆಗುವಾಗ ಈ ನೇರಳೆ ಕಲರ್ ಹೋಗಿ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಬೇಕದು. ನೆಕ್ಸ್ಟ್ ಸ್ಟೆಪ್ ಅದನ್ನು ಒಣಗಲಿಕ್ಕೆ ಹಾಕೋದು. ಈ ಬೀಜವನ್ನು ಇನ್ನು 4-7 ದಿವಸಗಳವರೆಗೆ, ಅಂದರೆ ಒಳ್ಳೆ ಕರುಕುರು ಆಗುವಲ್ಲಿವರೆಗೆ ಇದನ್ನು ಒಣಗಿಸ್ತಾರೆ. ನೋಡಿ, ಇದರ ಶಬ್ದ ಕೇಳ್ತದ, ಪರಪರ ಶಬ್ದ ಕೇಳ್ತದೆ. ಈ ಥರ ಶಬ್ದ ಕೇಳುವಾಗ ಮತ್ತು ಈ ಥರ ಮಾಡುವಾಗ ಒಡಿಲಿಕ್ಕೆ ಬರ್ತದೆ ಸುಲಭದಲ್ಲಿ. ನಾವು ನಮ್ಮ ತಂದೆಯ ಕಾಲದಿಂದ, ಅಂದರೆ ಸಾಧಾರಣ ಒಂದು 50 ವರ್ಷದಿಂದ ಕೊಕ್ಕೋವನ್ನು ಬೆಳೀತಾ ಇದ್ವಿ. ಆದರೆ ಅದನ್ನು ಸ್ವಂತಕ್ಕೆ ಹೇಗೆ ಯೂಸ್ ಮಾಡೋದು ಅಂತ ಹೇಳುವ ಐಡಿಯಾ ಇರಲಿಲ್ಲ. ಈ ಕೊರೋನಾ ಟೈಮಲ್ಲಿ ಏನಾಯಿತು ಅಂದರೆ, ಕಂಪನಿಗಳು ಹಸಿ ಬೀಜ ತಗೊಳ್ಳೋದು ಸ್ಟಾಪ್ ಮಾಡಿ ಆಗುವಾಗ ಅದನ್ನು ನಾವು ಹೇಗೆ ಪ್ರೊಸೆಸ್ ಮಾಡ್ಬೋದು, ಅದರಿಂದ ಪ್ರೊಸೆಸ್ ಮಾಡಿದ್ರಿಂದ ಯಾವುದೆಲ್ಲ ಪ್ರಾಡಕ್ಟ್ ಮಾಡ್ಬೋದು ಅಂತ ಹೀಗೆ ಕೂತು ನೋಡ್ತಾ ಇರಬೇಕಾದ್ರೆ, ಫಸ್ಟಾಗಿ ನಮಗೆ ಸಿಕ್ಕಿದ್ದು ಈ ಮಿಲ್ಕ್ ಶೇಕ್. ಒಂದು 300 ml ಗ್ಲಾಸಲ್ಲಿ ಮಿಲ್ಕ್ ಶೇಕ್ ಮಾಡಲಿಕ್ಕೆ ಒಂದು 5 ಕೊಕ್ಕೋ ಬೀಜ, ಮತ್ತೆ ಅದಕ್ಕೊಂದು 2 ಸ್ಪೂನು ಸಕ್ಕರೆ, ಮತ್ತೆ ಅವರ ಟೇಸ್ಟ್ ಅನುಸಾರ ವ್ಯತ್ಯಾಸ ಮಾಡ್ಕೊಳ್ಬಹುದು. ಸಕ್ಕರೆ ಫಸ್ಟ್ ಒಂದು ಕ್ರಷ್ ಮಾಡ್ಬೇಕು, ಅದನ್ನು ಸ್ವಲ್ಪ ಪೌಡರ್ ಮಾಡಬೇಕು. ಆ ನಂತರ ಅದಕ್ಕೆ ಒಂದು ಸ್ವಲ್ಪ ಹಾಲು ಹಾಕಿ ಮತ್ತೆ ಅದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ನಂತರ ಚೀಲ್ಡ್ ಹಾಲು ಹಾಕಿ ಮತ್ತೆ ಒಂದು 4 ಐಸ್ ಕ್ಯೂಬ್ಸ್ ಹಾಕಿ ಮತ್ತೆ ಅದನ್ನೊಮ್ಮೆ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಆಮೇಲೆ ಅದನ್ನು ಸೋಸ್ಕೊಂಡು ಹಾಗೆ ತಂಪಾಗಿ ಕುಡಿಬೋದು. ಇಲ್ಲೀಗ ಸಾಧಾರಣ ಒಂದು 150-200 ಜನ ಮಕ್ಕಳು ಕ್ಯಾಂಪಿನವರು ಬಂದಿದ್ದಾರೆ. ಎಲ್ಲರೂ ಕೂಡ ಈ ತೋಟದಲ್ಲಿ ಎಲ್ಲ ತಿರುಗಿ ಎಲ್ಲ ಆಗಿ ಬಚ್ಚಿದೆ. ಅವರಿಗೆಲ್ಲರಿಗೂ ಕೂಡ ಈಗ ಈ ಕೊಕ್ಕೋ ಮಿಲ್ಕ್ ಶೇಕ್ ಮಾಡಿಕೊಡ್ಲಿಕ್ಕೆ ಉಂಟು. ಈಗ ನಾವು ಮಿಲ್ಕ್ ಶೇಕ್ ಮಾಡಲಿಕ್ಕೆ ಬೇಕಾದಷ್ಟು ಕೊಕ್ಕೋದ ಪೇಸ್ಟನ್ನು ರೆಡಿ ಮಾಡಿ ಇಟ್ಟುಕೊಂಡಾಗಿದೆ.
ಇದನ್ನು ಇನ್ನೀಗ ತಂಪಾದ ಹಾಲಿಗೆ ಸೇರಿಸಿಕೊಂಡು ಮಿಲ್ಕ್ ಶೇಕ್ ಮಾಡೋದು. ಹೇಗುಂಟು ಜ್ಯೂಸು? ಇವತ್ತು ನಾವು ಜೇನು ಸಾಕಾಣಿಕೆಯ ಬಗ್ಗೆ ತಿಳಿದಿದ್ದೇವೆ. ಈಗ ನಾವು ಕೊಕ್ಕೋ ಜ್ಯೂಸ್ ಕುಡಿತಿದ್ದೇವೆ. ಬಹಳ ಚೆನ್ನಾಗಿತ್ತು. ಅಂದ್ರೆ ಇದು ಚಾಕ್ಲೇಟ್ ಮಿಲ್ಕ್ ಶೇಕ್ ತರ ಭಾರಿ ರುಚಿ ಇದೆ. ಖುಷಿ ಆಯ್ತು, ಯಾಕಂದ್ರೆ ಇಲ್ಲಿ ಬಂದು ಜೇನು ಸಾಕಾಣಿಕೆಯ ಬಗ್ಗೆ ಹೇಳಿದ್ರು, ಕೊಕ್ಕೋ ಜ್ಯೂಸ್ ಮಾಡುದು ಎಲ್ಲ ಹೇಳಿಕೊಟ್ರು. ಈ ಕೊಕ್ಕೋ ಜ್ಯೂಸ್ ಅಂತೂ ಸೂಪರ್ ಆಗಿದೆ, ಚಂದ ಉಂಟು.